वेलकम टू यूनिक पर। हाय फ्रेंड्स, निफ्टी टेक्निकल एनालिसिस के मत्त मेल्लरिगू स्वागत। यस फ्रेंड्स, गोत्तायितु मे थर्ड इयर मार्केट गे यावदे ओंदु वीडियो नानु अपलोड माडिरलिल्ल, हागंत नीवु टेंशन तगोळ्ळंगिल्ल। ऑलरेडी नानु हेळिदिनि, नानु यावदाद्रु ओंदु यूट्यूब ना अपलोड माडिल्ल टेक्निकल लेवल्स अंत हेळिद्रे डेफिनेट आगि मार्केट अल्लंतु नानु यावागू इद्दे इर्तीनि। हागागि मार्केट स्टार्ट आगोकिन्न मुंचे मार्केट प्री मार्केट अल्लि एनायितु, याव्याव लेवल्स इंपार्टेंट अंत इमिडियट आगि नानु टेलिग्राम अल्लि अपलोड माडिर्तीनि। ಸೊ ನಾನು ಎಷ್ಟೊಂದು ಸರಿ ಹೇಳ್ತಾ ಇರ್ತೀನಿ, ಯೂಟ್ಯೂಬ್ ಗೋಸ್ಕರ ವೇಟ್ ಮಾಡಲಿಲ್ಲ, ವೇಟ್ ಮಾಡ್ತಾ ಇರಿ, ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಟೆಲಿಗ್ರಾಮ್ ಚಾನಲ್ ಬನ್ನಿ, ಅಲ್ಲಿ ನಿಮ್ಗೆ ಲೈವ್ ಅಪ್ಡೇಟ್ಸ್ ಸಿಗುತ್ತೆ ಅಂತ. ಎಸ್, ಎಷ್ಟೋ ಜನ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ, ಒನ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೂಟ್ಯೂಬ್ ಟೆಲಿಗ್ರಾಮ್ ಅಂತ ಮಾತಾಡೋದಾದ್ರೆ, ಯೂಟ್ಯೂಬ್ ಅಲ್ಲಿ ನಾನು ನಿಮ್ಗೆ ನಾಳೆ ಯಾವ್ಯಾವ ಲೆವೆಲ್ಸ್ ಏನೇನ್ ಆಗುತ್ತೆ ಅಂತ ಫಸ್ಟೇ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಅಲ್ಲಿ ಲೈವ್ ಅಲ್ಲಿ ಕೊಡ್ತಾ ಇರ್ತೀನಿ, ಅಷ್ಟೇ ಡಿಫ್ರೆನ್ಸ್. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ. ಇವತ್ತು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನ್ ಲೆವೆಲ್ಸ್ ಕೊಟ್ಟಿದ್ದೆ, ನಿಫ್ಟಿ ಏನಾಗಿದೆ ಅಂತ ನೋಡೋಣ. ಹಾಗೆ ಈ ವಿಡಿಯೋನ ಎಂಡ್ ವರ್ಗೂ ನೋಡಿ, ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ ಯಾರು ಬಿಗಿನರ್ಸ್ ಇದ್ದೀರಾ ಅವ್ರಿಗೆ. ಸೊ ಹಾಗಾಗಿ ಮಿಸ್ ಮಾಡಬೇಡಿ, ಇನ್ಫಾರ್ಮೇಶನ್ ತಗೊಳ್ಳಿ. ಜಸ್ಟ್ ಇವಾಗ ನೋಡೋಣ, ಇವತ್ತು ಮಾರ್ನಿಂಗ್ ಮಂಡೇ ಏನ್ ಮಾರ್ಕೆಟ್ ಓಪನ್ ಆಯ್ತು. ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಎಕ್ಸ್ಪೆಕ್ಟೆಡ್ ಅಂತ. ಎಸ್, ಯಾಕೆ ಈ ಒಂದು ವಿಡಿಯೋನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೆಲ್ಲ April 29th ವಿಡಿಯೋ ನೋಡಿದಿರಾ, ಅಕಸ್ಮಾತ್ ನೋಡ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ. April 29th ಅಂದ್ರೆ ಗುರುವಾರ ವಿಡಿಯೋ ನಾನು ಮಾಡ್ಬೇಕಾದ್ರೆ ಏನಂತ ಹೇಳಿದೆ ಅಂದ್ರೆ, ಎಕ್ಸ್ಪೈರಿ ಡೇ ನಲ್ಲಿ ಮಾರ್ಕೆಟ್ ಅಲ್ಲಿ 15,040 ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಕಂಟಿನ್ಯೂ ಫಾಲ್ ಡೌನ್ ಸ್ಟಾರ್ಟ್ ಆಗುತ್ತೆ, ರೆಡಿ ಆಗಿರಿ, 640 ಬಿಲೋ ಮಾರ್ಕೆಟ್ ಹೋಗುತ್ತೆ ಅಂತ. ಯಾರೆಲ್ಲ ನೋಡಿಲ್ಲ ಅಂದ್ರೆ April 29th ವಿಡಿಯೋ ಮತ್ತೊಮ್ಮೆ ನೋಡಿ. ಆ ವಿಡಿಯೋದಲ್ಲಿ ನಾವು ನೋಡೋದಾದ್ರೆ April 29th ಎಕ್ಸ್ಪೈರಿ ಏನಿತ್ತು, ಮಂತ್ ಎಂಡ್ ಎಕ್ಸ್ಪೈರಿ 15,040 ನ ಮಾರ್ಕೆಟ್ ಬ್ರೇಕ್ ಆಗ್ಲಿಲ್ಲ ಫಸ್ಟ್ 15 ಮಿನಿಟ್ಸ್ ಅಲ್ಲಿ, ದೆನ್ ಫಾಲಿಂಗ್ ಸ್ಟಾರ್ಟ್ ಆಯ್ತು. ನೋಡಿ ಇಲ್ಲಿ 29th ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದ ಪಾಯಿಂಟ್. ಇಲ್ಲಿಂದ 15 ಮಿನಿಟ್ಸ್ ಅಲ್ಲಿ ಬ್ರೇಕ್ ಆಗ್ಲಿಲ್ಲ 15:40, ಕರೆಕ್ಟ್ ಆಗಿ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಯ್ತು. ಹಾಗೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಏನ್ ಕೊಟ್ಟಿದೆ ಅಂದ್ರೆ, ಯಾವೊಂದು ಟ್ರೇಡಿಂಗ್ ಕ್ಲೋಸಿಂಗ್ ಡೇ ನಲ್ಲಿ ಮಾರ್ಕೆಟ್ 14,640 ಅಥವಾ ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಬಂತು ಅಂದ್ರೆ, ಕಮಿಂಗ್ ಡೇಸ್ ಅಲ್ಲಿ ಇಮಿಡಿಯೇಟ್ ಆಗಿ ಡ್ರಾಸ್ಟಿಕ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಎಸ್, ಹಾಗೆ ಮಾರ್ಕೆಟ್ ಅಲ್ಲಿ ಏನೊಂದು 30 ಏಪ್ರಿಲ್ ಅಲ್ಲಿ ಮಾರ್ಕೆಟ್ 640 ಬಿಲೋ ಕ್ಲೋಸ್ ಆಗಿದ್ರು, ಎಫೆಕ್ಟ್ ಬಂದ್ಬಿಟ್ಟು ಇವತ್ತು ಮಾರ್ಕೆಟ್ ಅಲ್ಲಿ -200 ಪಾಯಿಂಟ್ ಅಲ್ಲಿ ನಿಫ್ಟಿ ಓಪನ್ ಆಯ್ತು. ಎಸ್, -200 ಪಾಯಿಂಟ್. ನೀವು ಅನ್ಕೊಳ್ತಾ ಇರ್ಬೋದು, ಹೌದು ನಿನ್ನೆ 5 ಸ್ಟೇಟ್ ಎಲೆಕ್ಷನ್ ಇತ್ತಲ್ಲ, ಅದ್ರ ಇಂಪ್ಯಾಕ್ಟ್ ಏನಾದ್ರೂ ಆಗಿರ್ಬೋದಾ? ಸೊ ಗೊತ್ತಿಲ್ಲ. ನಾನು ಹೇಳ್ತಾ ಇರ್ತೀನಲ್ಲ, ಯಾವಾಗ ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತೀವಿ, ಹೊರಗಡೆ ಫಂಡಮೆಂಟಲ್ ಏನಾಗ್ತಾ ಇದೆ, ನ್ಯೂಸ್ ಏನಾಗ್ತಾ ಇದೆ, ಅದಕ್ಕಿಂತ ನಮ್ಗೆ ಇಂಪಾರ್ಟೆಂಟ್ ಟೆಕ್ನಿಕಲ್. ಟೆಕ್ನಿಕಲಿ ನಾನು ಸ್ಟ್ರಾಂಗ್ ಆದ್ಮೇಲೆ ನನಗೆ ಲೆವೆಲ್ಸ್ ಕನ್ಫರ್ಮ್ ಆದ್ಮೇಲೆ ನಾನು ಅದ್ರ ಪ್ರಕಾರ ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಆ ವಿಷಯ ಏನಿದೆ ಹೊರಗಡೆ ವಿಷಯ, ಆಮೇಲೆ ನಮ್ಗೆ ಈ ಟೆಕ್ನಿಕಲ್ ಲೆವೆಲ್ಸ್ ಗೆ ಅಲೈನ್ ಆಗುತ್ತೆ. ಕರೆಕ್ಟ್, ನೀವು ಅನ್ಕೊಂಡಿದ್ದು ಟೆಕ್ನಿಕಲ್ ಲೆವೆಲ್ 640 ಬಿಲೋ ಇದ್ರೆ ನೆಕ್ಸ್ಟ್ ಡೇ ನಲ್ಲಿ 200 ಫಾಲ್ ಆಗುತ್ತೆ ಅಂತ. ಸೇಮ್ ಟೈಮ್ ನಿನ್ನೆ ನ್ಯೂಸ್ ಬಂತು, ಸೊ ಕೆಲವೊಂದು ಕಡೆ ಬಿಜೆಪಿ ವಿನ್ ಆಗಿದೆ, ಕೆಲವೊಂದು ಕಡೆ ಬಿಜೆಪಿ ಸೋತಿದೆ. ಹಾಗಾಗಿ ಮಾರ್ಕೆಟ್ ಮಿಸ್ಸೆಡ್ ರಿಸಲ್ಟ್ ಅಲ್ಲಿ ಇಂಪ್ಯಾಕ್ಟ್ ಆಗಿ ಮಾರ್ಕೆಟ್ ಡೌನ್ ಆಯ್ತು. ಇದು ಒಂದು ಪಾಯಿಂಟ್. ಸೊ ಪಾಯಿಂಟ್ ನಾನು ಏನ್ ಬರ್ತಾ ಇದ್ದೀನಿ ಕನ್ಕ್ಲೂಷನ್ ಅಂತ ಹೇಳಿದ್ರೆ, ಯಾವಾಗ್ಲೂ ನೀವು ಇಂಡಿವಿಜುವಲ್ ಆಗಿ ಟೆಕ್ನಿಕಲಿ ಸ್ಟ್ರಾಂಗ್ ಇರಿ ಅಂತ. ಸೊ ರೈಟ್ ಫ್ರೆಂಡ್ಸ್, ಇನ್ನು ಮಾರ್ಕೆಟ್ ಅಲ್ಲಿ ಇವತ್ತು ಗ್ಯಾಪ್ ಡೌನ್ ಆಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ನಾನು ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ನ ಕೊಟ್ಟಿದ್ದೆ. ಇಲ್ಲಿ ಮಾರ್ಕೆಟ್ ಅಲ್ಲಿ 14,470 ಇಂದ 14,530 ಸೈಡ್ವೇಸ್ ಒಂದ್ಸರಿ ಮಾರ್ಕೆಟ್ 530 ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಶೂಟ್ಅಪ್ ಆಗುತ್ತೆ ಅಂತ ಲೈವ್ ಅಲ್ಲಿ ನಮ್ಮ ಟೀಮ್ಗೂ ಕೊಟ್ಟಿದ್ದೆ. ನೋಡಿ, ಒಂದ್ಸರಿ ಮಾರ್ಕೆಟ್ 530 ಬ್ರೇಕ್ ಆದ್ಮೇಲೆ 530 ಇಂದ ಎಲ್ಲೂ ಮಾರ್ಕೆಟ್ ಕೆಳಗಡೆ ಬರಲೇ ಇಲ್ಲ. ನೀವು ಈ ಒಂದು ಪಾಯಿಂಟ್ ಅಲ್ಲಿ ಕಾಲ್ ನ ಬೈ ಮಾಡ್ಕೊಂಡಿದ್ರೆ ಇಟ್ಸ್ ಎ ಗುಡ್ ಪ್ರಾಫಿಟ್. ನಾವು ಕೊಟ್ಟಿದ್ವಿ 14,600 ಕಾಲ್ ಅಂತ, ಅರೌಂಡ್ 120 ರುಪೀಸ್ ಗೆ ನಾವು ಎಂಟ್ರಿ ಕೊಟ್ಟಿದ್ದು. 120 ರುಪೀಸ್ ಇಂದ ಅರೌಂಡ್ 196 ವರೆಗೂ ಮಾರ್ಕೆಟ್ ಒಂದೇ ಸ್ಟ್ರೆಚ್ ಅಲ್ಲಿ ಮೂವ್ ಆಯ್ತು. ಇಲ್ಲಿಂದ ನೋಡಿ, ಮಾರ್ನಿಂಗ್ 9:20 ಗೆ ನಾವು 92 ರುಪೀಸ್ ಹತ್ರ ಕೊಟ್ಟಿದ್ದು, 92 ಇಂದ 115 120 ವರೆಗೂ ಹೋಯ್ತು. ಮತ್ತೆ ಮಾರ್ಕೆಟ್ ಡ್ರಾಪ್ ಆಯ್ತು, ಅಗೇನ್ ಸೆಕೆಂಡ್ ಟೈಮ್ ಅಲ್ಲಿ 120 ಎಂಟ್ರಿ ಕೊಟ್ಟಮೇಲೆ 190 ವರೆಗೂ ಒಂದು ಬಿಗ್ ಮೂಮೆಂಟಮ್ ಕೊಡ್ತು ಮಾರ್ಕೆಟ್ ಅಲ್ಲಿ. ಇದು ನಿಫ್ಟಿ. ಇನ್ನು ನಾವು ಕೊಟ್ಟಿರೋ ಲೆವೆಲ್ಸ್ ಅಲ್ಲಂತೂ ಮಾರ್ಕೆಟ್ ಕಡ ಆಗಿದೆ. ಜೊತೆಗೆ ಇವತ್ತೇನ್ ಮಾರ್ಕೆಟ್ ಅಪ್ ಆಗಿದೆ ಅಂದ ತಕ್ಷಣ ಎಲ್ಲರೂ ನೀವು ಏನ್ ಅನ್ಕೊಂಡಿದ್ರ, ಎಸ್ ಅಪ್ ಟ್ರೆಂಡ್ ಅಂತ ಅನ್ಕೊಂಡು ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತೀವಿ. ನೋ ಫ್ರೆಂಡ್ಸ್, ಮಾರ್ಕೆಟ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಅಂತ ತಿಳ್ಕೊಳಕ್ ಹೋಗೋಣ. May 4th ಮಾರ್ಕೆಟ್ ಏನಾಗುತ್ತೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಬೇರೆ ಏನ್ ಟಾಪಿಕ್ ರನ್ ಆಗ್ತಾ ಇದೆ, ಸೊ ಅದು ಏನಾಗಿದೆ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು May 4th ಗೆ ಬರೋಣ. ಟೆಕ್ನಿಕಲ್ ಲೆವೆಲ್ಸ್ ಏನೇನ್ ಇಂಪಾರ್ಟೆಂಟ್ ಅಂತ ನೋಡಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಇದು ಒಂದು ಇಂಡೆಕ್ಸ್ ಅಂತ ಕರಿತೀವಿ. ಇದು ಮೂವ್ ಆಗ್ಬೇಕಂದ್ರೆ ಕೆಲವೊಂದು ಸ್ಟಾಕ್ಸ್ ಇಂಪ್ಯಾಕ್ಟ್ ಆಗ್ತಾ ಇರತ್ತೆ. ಇನ್ನು ನಾಳೆ ಯಾವ್ಯಾವ ಕಂಪನಿ ಏನೇನ್ ಸ್ಟಾಕ್ಸ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಫಸ್ಟ್ ಗೆ ನಾವು ನೋಡೋದಾದ್ರೆ ನಾಳೆ ಕೆಲವೊಂದು ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ ನ ಅನೌನ್ಸ್ ಮಾಡಕ್ ಹೋಗ್ತಾ ಇದೆ. ಅದರಲ್ಲಿ ಮೇಜರ್ ಆಗಿ F&O ಲೆವೆಲ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಅಡಾನಿ ಪೋರ್ಟ್ಸ್, LTI, L&T ಇನ್ಫೋ ಟೆಕ್ನಾಲಜಿ, ಹಾಗೆ RBL ಬ್ಯಾಂಕ್, ಈ ಮೂರು ಒಂದು ಕಂಪನೀಸ್ ನಾಳೆ ನಿಮ್ಗೆ ರಿಸಲ್ಟ್ ನ ಅನೌನ್ಸ್ ಮಾಡಕ್ ಹೋಗ್ತಾ ಇದೆ. ನೋಡಿ ಇಲ್ಲಿ ಅರ್ನಿಂಗ್ಸ್ ಕಾಣಿಸ್ತಾ ಇದೆ, ಅಡಾನಿ ಪೋರ್ಟ್ಸ್ ಹಾಗೆ L&T ಇನ್ಫೋಟೆಕ್,
ಹಾಗೆ ಆರ್ ಬಿ ಎಲ್ ಬ್ಯಾಂಕ್, ಈ ಮೂರು ಎಫ್ ಎಂಡ್ ಓಲ್ ಇರುವಂತದ್ದು, ಬೇರೆ ಸ್ಟಾಕ್ಸ್ ಎಲ್ಲ ಇಲ್ವಾ. ಸೊ ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗ್ಲೂ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಇಟ್ಸ್ ಆಲ್ ಈಕ್ವಿಟಿ ಮಾರ್ಕೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇವನ್ ಅಡಾನಿ ಪೋರ್ಷನ್ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅಡಾನಿ ಟೋಟಲ್ ಗ್ಯಾಸ್ ಅಂತ ಇದೆ ಅದು ನಾವು ಇನ್ವೆಸ್ಟ್ಮೆಂಟ್ ಅಂತಾನೆ ಕರಿತೀವಿ. ಆದ್ರೆ ಇಲ್ಲಿ ಟ್ರೇಡಿಂಗ್ ಅಂತ ಬಂದಾಗ ಅಡಾನಿ ಪೋರ್ಸ್ ಹಾಗೆ ಎಲ್ ಎನ್ ಟಿ ಎಫ್ ಎಚ್ ಹಾಗೆ ನಿಮ್ಗೆ ಆರ್ ಬಿ ಎಲ್ ಬ್ಯಾಂಕ್, ಈ ಮೂರು ಕಂಪನಿನ ಟ್ರೇಡಿಂಗ್ ರಿಲೇಟೆಡ್ ನಾವು ತಗೊಳ್ತೀವಿ. ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಗೊತ್ತಾಗ್ಲಿಲ್ಲ ಅಂದ್ರೆ ವಾಟ್ ಇಸ್ ದ ಇನ್ವೆಸ್ಟ್ಮೆಂಟ್ ಕಂಪನೀಸ್, ಟ್ರೇಡಿಂಗ್ ಕಂಪನೀಸ್ ಅಂತ ನೆಕ್ಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂರು ಕಂಪನಿ ಅರ್ನಿಂಗ್ಸ್ ಅಂದ್ರೆ ಅದು ಕ್ವಾರ್ಟರ್ಲಿ ರಿಸಲ್ಟ್ ನ ಅನೌನ್ಸ್ ಮಾಡೋದ್ರಿಂದ ಮಾರ್ಕೆಟ್ ಅಲ್ಲಿ ಕೆಲವೊಂದು ಲೆವೆಲ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾರೆಲ್ಲ ಎಫ್ ಎನ್ ಓನಲ್ಲಿ ಟ್ರೇಡ್ ಮಾಡ್ತಾ ಇದ್ರ ಅಥವಾ ಈ ಒಂದು ಕಂಪನೀಸ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಒಂದು ನಂಬರ್ ನ ಗಮನ ಇಟ್ಕೊಳ್ಳಿ. ಅಡಾನಿ ಪೋರ್ಟ್ಸ್ ಕಂಪನಿ 750 ಇಂದ 770 ರೇಂಜ್ ಅಲ್ಲಿ ಇರಬೇಕಾದ್ರೆ ನಿಮ್ಮ ಯಾವುದೇ ಒಂದು ಹೊಸ ಪೊಸಿಷನ್ ನ ತಗೊಳ್ಳೋದನ್ನ ವೇಟ್ ಮಾಡಿ. ಬಿಕಾಸ್ ರಿಸಲ್ಟ್ ಓಪನ್ ಆಗಿದ ತಕ್ಷಣ, ರಿಸಲ್ಟ್ ಅನೌನ್ಸ್ ಮಾಡಿದ ತಕ್ಷಣ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಕೋಟಕ್ ಬ್ಯಾಂಕ್ ನೀವು ನೋಡಿರ್ತೀರಾ, ಕೆಲವೊಂದು ಲೆವೆಲ್ಸ್ ನಾನು ಕೊಟ್ಟು ನಿಮ್ ಜೊತೆಲೆ ಟ್ರೇಡ್ ಮಾಡಿಸ್ತಾ ಇದ್ದೆ, ಆ ಲೆವೆಲ್ಸ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ರಿಸಲ್ಟ್ ಬಂದಾಗ ಎಷ್ಟು ಇಂಪ್ಯಾಕ್ಟ್ ಆಯ್ತು ಅಂದ್ರೆ 80 ರೂಪಾಯಿ ಇದ್ದಿದ್ದು ಸಡನ್ ಆಗಿ 40 ರೂಪೀಸ್ ಬಂದ್ಬಿಡ್ತು, 40 ರೂಪೀಸ್ ಇದ್ದಿದ್ದು ಸಡನ್ ಆಗಿ 80 ರೂಪೀಸ್ ಹೋಗ್ಬಿಡ್ತು. ಆ ಇಂಪ್ಯಾಕ್ಟ್ ಆಗೋದಕ್ಕೆ ಒಂದು ಪಾಯಿಂಟ್ ಅಂತ ಇರುತ್ತೆ. ನಾಳೆಗೆ ನೀವು ನೋಡೋದಾದ್ರೆ ಅಡಾನಿ ಪೋರ್ಟ್ಸ್ ಅಲ್ಲಿ 750 ಇಂದ 770 ಒಂದು ರೇಂಜ್ ಅಂತ ಕರಿತೀವಿ. ಕೆಲವೊಬ್ರು ಗೊತ್ತಾಗ್ತಾ ಇರುತ್ತೆ ಸ್ಟೂಡೆಂಟ್ ಗೆ, ಆ ರೇಂಜ್ ಅಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡೋದನ್ನ ಬೈಕ್ ಮಾಡಿ. ಇನ್ನು ಎಲ್ ಟಿ ಐ, ಆ ಕಂಪನಿಗೆ 3,900 ಇಂದ 3,970 ಅನ್ನೋದು ಒಂದು ರೇಂಜ್ ಆಗುತ್ತೆ. ಈ 100 ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಇನ್ನು ಫೈನಲ್ ಆಗಿ ಆರ್ ಬಿ ಎಲ್ ಬ್ಯಾಂಕ್ ನೋಡೋದಾದ್ರೆ, ಯಾವಾಗ 186 ಕ್ರಾಸ್ ಆಗುತ್ತೆ, 186 ಕ್ರಾಸ್ ಆದ್ಮೇಲೆ ಒಂದು 15-20 ಮಿನಿಟ್ಸ್ ಮಾರ್ಕೆಟ್ ಸಸ್ಟೈನ್ ಆಗಿದೆ ಅಂದ್ರೆ, ದೆನ್ ಇದನ್ನ ನೀವು ಶಾರ್ಟ್ ಟರ್ಮ್ ಗೆ ಅಂದ್ರೆ 1 ವೀಕ್ 10 ಡೇಸ್ಗೆ ಪೊಸಿಷನ್ ಗೆ ತಗೊಳ್ಬಹುದು. 180 ಸ್ಟಾಪ್ ಲಾಸ್ ಇಟ್ಕೊಂಡು ತಗೊಳ್ಳಿ. ಕಮಿಂಗ್ ಡೇಸ್ ಅಲ್ಲಿ ಅದು 196 ಇಂದ 210-220 ವರೆಗೂ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಆರ್ ಬಿ ಎಲ್ ಬ್ಯಾಂಕ್. ಸೊ ಈ ಮೂರು ಕಂಪನಿ ರಿಸಲ್ಟ್ ಇದೆ, ಅದರಲ್ಲಿ ಕೆಲವೊಂದು ಮೇಜರ್ ಇಂಪ್ಯಾಕ್ಟ್ ಆಗುವಂತ ಲೆವೆಲ್ಸ್ ನಾನು ಶೇರ್ ಮಾಡಿದೀನಿ. ಇನ್ನು ನಿಫ್ಟಿ ಕಡೆ ಬರೋಣ. ರೈಟ್ ಫ್ರೆಂಡ್ಸ್, ಇನ್ನು ನಿಫ್ಟಿಗೆ ಬರೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡಿ, ಈ ಕಡೆ ನಾನು ಹೇಳಿದ ವಿಡಿಯೋದಲ್ಲಿ ಎಷ್ಟು ಕೆಲವೊಬ್ರು ಕೇಳ್ತಾ ಇದ್ರಿ, ನೀವು ಲೈವ್ ಅಲ್ಲಿ ಏನ್ ಮಾಡ್ತಾ ಇರ್ತೀರಾ, ಯೂಟ್ಯೂಬ್ ಆದ್ಮೇಲೆ ನನಗೆ ಸಪೋರ್ಟಿವ್. ಎಸ್, ನೋಡಿ, ಯೂಟ್ಯೂಬ್ ಅಲ್ಲಿ ಬಿಟ್ಟು ನೆಕ್ಸ್ಟ್ ನಿಮ್ಗೆ ಲೈವ್ ಅಲ್ಲಿ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ, ಈ ತರ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರ್ತೀವಿ ಲೈವ್ ಅಲ್ಲಿ ನಮ್ ಜೊತೆ ಸ್ಟೂಡೆಂಟ್ ಗೆ, ಯಾವಾಗ ಬೈ ಮಾಡ್ಬೇಕು, ಯಾವಾಗ ಸೆಲ್ ಮಾಡ್ಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡ್ಬೇಕು, ಇದನ್ನ ಲೈವ್ ಅಲ್ಲಿ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಇವತ್ತು ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ಅರೌಂಡ್ 11 ಕಾಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಾನು ಕೆಲವೊಂದು ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದೆ, ನೀವು ಕ್ಲಿಯರ್ ಆಗಿ ನೋಡ್ಬೋದು. 11 ಕಾಲ್ಗೆ ನಾನು ಮಾರ್ಕೆಟ್ ಏನ್ ಲೆವೆಲ್ಸ್ ಬ್ರೇಕಾದ್ರೆ ಮೂವ್ ಆಗುತ್ತೆ, ಯಾವ್ದನ್ನ ಪಾರ್ಟಿಸಿಪೇಟ್ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ನಾನು ಕೊಟ್ಟಿದ್ದೀನಿ ನೋಡಿ, 32-100 ಪುಟ್ ಅಂತ ಕೊಟ್ಟಿದ್ದೆ. 400 ರೂಪಾಯಿ ಕೊಟ್ಟಿರುವಂತದ್ದು ಅರೌಂಡ್ ಮಾರ್ಕೆಟ್ ಅಲ್ಲಿ 650 ವರೆಗೂ ಮಾರ್ಕೆಟ್ ಮೂವ್ ಆಯ್ತು ಪುಟ್ ಕಡೆ. ಇಟ್ಸ್ ಎ ಬಿಗ್ ಮೂಮೆಂಟಮ್ ಅಂತ ಹೇಳ್ಬೋದು, ಒಂದು ಮೂಮೆಂಟಮ್ ಕೊಡ್ತು. ಹಾಗೆ ನಿಫ್ಟಿ ಕೊಟ್ಟಿದ್ದೆ, ಇಲ್ಲಿ ಆಕ್ಸಿಸ್ ಬ್ಯಾಂಕ್, ಬಯೋಕಾನ್ ಹಾಗೆ ರಿಲಯನ್ಸ್ ಕೊಟ್ಟಿದ್ದೆ. ಆಕ್ಸಿಸ್ ಬ್ಯಾಂಕ್, ಬಯೋಕಾನ್ ಮತ್ತೆ ರಿಲಯನ್ಸ್ ಅಲ್ಲಿ ಬಯೋಕಾನ್ ಮಾತ್ರನೇ ಎಂಟ್ರಿ ಬಂದಿದ್ದು, ಒಂದು ಪ್ರಾಫಿಟ್ ಕೊಡ್ತು, ಇನ್ಯಾವುದು ಕೊಟ್ಟಿಲ್ಲ. ಇವತ್ತು ಓವರ್ ಆಲ್ ಡೇ ನಾನು ಹೇಳ್ತಾ ಇರ್ತೀನಲ್ಲ, ಲೈವ್ ಸೆಷನ್ ಅಲ್ಲಿ ಇರೋರ್ಗೆ ಸ್ಟೂಡೆಂಟ್ ಗೆ ಬೇರೆ ಇರುತ್ತೆ ಅಂತ. ಎಸ್ ನೋಡಿ, ಇಲ್ಲಿ ನಾನು ಇವತ್ತು ಓವರ್ ಆಲ್ ನಿಮ್ಮ ಹತ್ರ ಒಂದು 25,000 ಕ್ಯಾಪಿಟಲ್ ಇಟ್ಕೊಂಡಿದ್ರೆ ಈಚ್ ಅಂಡ್ ಎವ್ರಿ ಟ್ರೇಡ್ ಅಲ್ಲಿ ನಾವ್ ಏನೇನ್ ಪ್ರಾಫಿಟ್ ಮಾಡ್ಬೋದಾಗಿತ್ತು ಅಂತ. ರಿಸ್ಕ್ ಇದೆಯಾ? ಎಸ್, ರಿಸ್ಕ್ ಇದೆ. ಎಷ್ಟಿದೆ? ಸ್ಮಾಲ್ ರಿಸ್ಕ್. ಪ್ರಾಫಿಟ್ ಇದೆಯಾ? ಪ್ರಾಫಿಟ್ ಇದೆ. ಈ ರೀತಿ ನಿಮ್ಗೆ ಲೈವ್ ಅಲ್ಲಿ ಹೇಗೆ ಹಣ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಸ್ಟೇಸಸ್ ನೀವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಕರೆಂಟ್ ಸಿನಾರಿಯೋ ನೋಡಿದಾಗ, ಯಾರೇ ಒಂದು ಹೊರಗಡೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಅಂತೂ ಇಲ್ಲ. ಕರೋನಾ ಬಂದಿರೋದ್ರಿಂದ ಕೆಲವೊಬ್ರು ಯೋಚನೆ ಮಾಡ್ತಾ ಇರ್ತೀರಾ, ಮನೆಯಲ್ಲೇ ಕುತ್ಕೊಂಡು ಒಂದ್ ಮೋರ್ ಇನ್ಕಮ್ ನ ಹೇಗ್ ಜನರೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯೂಶಲಿ ನಾವೆಲ್ಲರೂ ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಯಾವಾಗೂ ಪ್ಲಾನಿಂಗ್ಸ್ ಅನ್ನೋದು ಇರೋದಿಲ್ಲ. ಸೊ ನಾವು ಒಂದು ಜಾಬ್ ಅಲ್ಲಿ ಇದೀವಿ, ಒಂದು ಅಫೋರ್ಡಬಲ್ ಜಾಬ್ ಅಲ್ಲಿ ಕಂಫರ್ಟಬಲ್ ಆಗಿ ಇದೀವಿ ಅಂದ್ರೆ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಸೊ ಟೈಮ್ ಏನ್ ಹೇಳುತ್ತೆ, ಫೈನಾನ್ಶಿಯಲ್ ಸಕ್ಸಸ್ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ಸಕ್ಸಸ್ಫುಲ್ ಫೈನಾನ್ಶಿಯಲ್ ಅಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಒಂದೇ ಇನ್ಕಮ್ ಅಲ್ಲಿ ಇರಬಾರ್ದು, ಮಲ್ಟಿಪಲ್ ಸ್ಟ್ರೀಮಿಂಗ್ ಆಫ್ ಇನ್ಕಮ್ ಅನ್ನ ತಗೊಳ್ತಾ ಇರ್ಬೇಕು ಅಂತ ಹೇಳುತ್ತೆ. ಯೂಶಲಿ ನಾವು ಯೋಚನೆ ಮಾಡ್ತಾ ಇರ್ಲಿಲ್ಲ, ಆಕ್ಚುಲಿ ಕರೋನಾಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವಾಗ ಕುತ್ಕೊಂಡಿರೋರೆಲ್ಲ ಮನೇಲಿ, ಹೌದಪ್ಪ ಜಾಬ್ ಹೋಗಿಲ್ಲ, ನಾಳೆ ಏನು ಲೈಫ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ, ಮನೇಲೂ ಕುತ್ಕೊಂಡು ಹೇಗೆ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಎಸ್, ನೀವು ನಾವು ಸೇಮ್ ಥಿಂಗ್ ಅಲ್ವಾ? ಹಾಗೆ ಫ್ರೆಂಡ್ಸ್, ಹಾಗಾದ್ರೆ ಒಂದೇ ಒಂದು ಇನ್ಫಾರ್ಮೇಶನ್, ಮನೇಲೆ ಕುತ್ಕೊಂಡು ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಪ್ರಾಫಿಟ್ ಮಾಡುವಂತ ಬಿಸ್ನೆಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕ್ಯಾಟಗರಿ ಇದೆ, ಆಪ್ಷನ್ ಟ್ರೇಡಿಂಗ್. ಆ ಒಂದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನೀವು ಸಖತ್ತಾಗಿ ಹಣನ ಮಾಡ್ಬೋದು. ಇನ್ನು ಯಾರೆಲ್ಲ ಬಿಗಿನರ್ಸ್ ಇದಾರೆ, ನೀವು ಹಣ ಮಾಡ್ತಾ ಇದ್ದೀರಾ, ಕೆಲವೊಬ್ರು ನನ್ನ ಜೊತೆ ಇನ್ಫಾರ್ಮೇಶನ್ ನ ತಗೊಂತಾ ಇದ್ದೀರಾ, ಹಣ ಮಾಡ್ತಾ ಇದ್ದೀರಾ, ಜೊತೆಗೆ ಇನ್ಫಾರ್ಮೇಶನ್ ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡಕ್ಕೆ ಇನ್ನು ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಇನ್ ಕೆಲವರಿಗೆ ಸ್ಟಾಕ್ ಮಾರ್ಕೆಟೇ ಗೊತ್ತಿಲ್ಲ. ನಾನು ಹೇಳ್ತಾ ಇರ್ತೀನಿ,
ನೀವು ಹಣ ಮಾಡಿ, ನಿಮ್ ಸ್ನೇಹಿತರಿಗೂ ಹಣ ಮಾಡಿ, ಅವ್ರಿಗೂ ಹಣ ಮಾಡೋ ದಾರಿ ತೋರಿಸಿ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಹೇಗೆ ಅವ್ರಿಗೆ ಹೇಳ್ಬೇಕು ಅಂತ. ಸೊ ಡೋಂಟ್ ವರಿ, ನಾಳೆ ಈವ್ನಿಂಗ್ ನಮ್ಮ ಒಂದು ಯುನಿಕ್ ವೆಲ್ತ್ ಕಡೆಯಿಂದ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅಡ್ವಾನ್ಸ್ ಲೆವೆಲ್ಸ್ ಅಂದ್ರೆ ಏನು, ಟೆಕ್ನಿಕಲ್ ಲೆವೆಲ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದು ಫ್ರೀ ಸೆಮಿನಾರ್ ನ ಮಾಡ್ತಾ ಇದೀವಿ. ಈ ಒಂದು ಸೆಮಿನಾರ್ ಲಿಂಕ್ ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಎನ್ರೋಲ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಎನ್ರೋಲ್ ಮಾಡ್ಕೊಳ್ಳೋಕೆ ಹೇಳಿ. ಹೇಗೆ ಮಾರ್ಕೆಟ್ ವರ್ಕ್ ಆಗುತ್ತೆ, ಹೇಗೆ ಹಣ ಮಾಡ್ಬೋದು, ನೀವು ಹೇಗೆ ಫ್ರೀ ಟೈಮ್ ಅಲ್ಲಿ ಹಣ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು 2 ಅವರ್ಸ್ ಸೆಮಿನಾರ್ ಅಲ್ಲಿ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಸೊ ರೈಟ್ ಫ್ರೆಂಡ್ಸ್, ಇದು ನಾಳೆ ಇನ್ಫಾರ್ಮೇಶನ್. ಇನ್ನು May 4th ಮಾರ್ಕೆಟ್ ನಿಫ್ಟಿ ಅಲ್ಲಿ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನೋಡಕ್ ಹೋಗೋಣ. ಸೊ ಮಾರ್ಕೆಟ್ ಇವಾಗ ಏನೊಂದು ಮಾರ್ಕೆಟ್ ಅಲ್ಲಿ ಒಂದು ಮೂವ್ಮೆಂಟ್ ಆಗಿ ಮಾರ್ಕೆಟ್ ಸ್ಟಾಪ್ ಆಗಿದೆ, ಇದನ್ನ ನಾವು ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಿಕಾಸ್ ನೋಡಿ, ಲಾಸ್ಟ್ ಒಂದು 29th April ಎಕ್ಸ್ಪೈರಿ ಡೇಟ್ ಅಲ್ಲಿ 15,040 ನ ಮಾರ್ಕೆಟ್ ಏನು ಒಂದು ಕ್ರಾಶ್ ಆಯ್ತು, ಕಂಟಿನ್ಯೂಸ್ ಆಗಿ ಕ್ರಾಶ್ ಆಗ್ತಾ ಇತ್ತು. ಅರೌಂಡ್ ಮಾರ್ಕೆಟ್ ಅಲ್ಲಿ ಒಂದು 600 ಪಾಯಿಂಟ್ ನಿಯರ್ಲಿ 14,040 ವರೆಗೂ ಮಾರ್ಕೆಟ್ ಡ್ರಾಪ್ ಆಗಿತ್ತು. ಅಂದ್ರೆ 600 ಪಾಯಿಂಟ್ ಡ್ರಾಪ್ ಆಗಿತ್ತಲ್ಲ. ಮಾರ್ಕೆಟ್ ಯಾವಾಗ್ಲೂ ಒಂದೇ ಸರಿ ಅಪ್ ಆಗೋದಿಲ್ಲ, ಡೌನು ಅಪ್, ಡೌನು ಅಪ್. ಹೀಗಿದ್ರೆ ಮಾರ್ಕೆಟ್ ಗೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ದಟ್ಸ್ ಎ ಗುಡ್ ಅಂತ. ಈಗ ಮಾರ್ಕೆಟ್ ಏನ್ ಕ್ರಾಶ್ ಆಯ್ತು ಕಂಟಿನ್ಯೂಸ್ ಆಗಿ, ಇವತ್ತು ಏನ್ ಅಪ್ ಆಗಿದೆ, ಆ ಒಂದು ಈ ಪಾಯಿಂಟ್. ಇವಾಗ ಅಪ್ ಆಯ್ತಲ್ಲ, ಅಪ್ಪಾಗಿದೆ ಡೌನ್ ಆಗ್ಬೇಕು, ಅಪ್ಪಾಗಿದೆ ಡೌನ್ ಆಗ್ಬೇಕು. ಅದೇ ತರ ವೈಸ್ ವರ್ಷ ಮಾರ್ಕೆಟ್ ಡೌನ್ ಆಗುತ್ತೆ ಅಪ್ ಆಗುತ್ತೆ, ಡೌನ್ ಆಗುತ್ತೆ ಅಪ್ ಆಗುತ್ತೆ. ಎಗೇನ್ ಫಾಲ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಒಂದು ಅಪ್ ಆಗಿರ್ಬೇಕು. ಆ ಒಂದು ಅಪ್ಪೇ ಇವಾಗ ಆಗಿರುವಂತದ್ದು. ಮಾರ್ಕೆಟ್ ಅಲ್ಲಿ ಕ್ಲಾರಿಟಿ ತಗೊಳ್ಳಿ. ಯಾವಾಗ ಮಾರ್ಕೆಟ್ ಫಾಲ್ ಆಗ್ಬೇಕಾದ್ರೆ ಸ್ಮಾಲ್ ಅಪ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಹರಿಯಲ್ಲಿ ಹೋಗಿ ಬೈ ಮಾಡ್ಬೇಡಿ. ಫಾಲ್ ಆದ್ಮೇಲೆ ಸ್ವಲ್ಪ ಕರೆಕ್ಷನ್ ತಗೊಂಡಿದೆ, ಎಗೇನ್ ಬಿಗ್ ಫಾಲ್ ಎಕ್ಸ್ಪೆಕ್ಟೆಡ್ ಇದೆ. ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ಬಿಗ್ ಫಾಲ್ ಆಗುತ್ತೆ, ಯಾವ ಲೆವೆಲ್ಸ್ ಬ್ರೇಕ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ನೋಡೋಣ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮಾರ್ಕೆಟ್ ಇವಾಗ ಏನ್ ನಿಂತಿದೆ, ಒನ್ ಮೋರ್ ಡೇಂಜರ್ ಅಲಾರಾಮ್ ಅಲ್ಲೇ ನಿಂತ್ಕೊಂಡಿದೆ. 14,640 ಬಿಲೋ ಅಂತ ನಾನು ಕೊಟ್ಟಾಗ ಲಾಸ್ಟ್ ಫ್ರೈಡೆ ಅಂದ್ರೆ 30 April ಅಲ್ಲಿ ಬಿಲೋ 640 ಕ್ಲೋಸಿಂಗ್ ಬಂತು. ಇವತ್ತು ಅದ್ರ ಇಂಪ್ಯಾಕ್ಟ್ ಏನಾಯ್ತು ಅಂತ ನಾವೆಲ್ಲ ನೋಡಿದೀವಿ. ಅಗೇನ್ ಸೇಮ್ ಥಿಂಗ್, 640 ರೇಂಜ್ ಅಲ್ಲೇ ಮಾರ್ಕೆಟ್ ನಿಂತಿದೆ. ಆದ್ರೆ ಎಕ್ಸಾಕ್ಟ್ 640 ಇರೋದ್ರಿಂದ ಪ್ಲಸ್ ಮೈನಸ್ ಅಂತ ನಾವು ಕನ್ಸಿಡರ್ ಮಾಡಕ್ ಆಗ್ತಾ ಇಲ್ಲ. ನಾಳೆ ಏನಾಗ್ಬೋದು ಮಾರ್ಕೆಟ್ ಅಂದ್ರೆ ಒಂದು ಫ್ಲಾಟ್ ಓಪನಿಂಗ್ ಅಂತ ಹೇಳ್ಬೋದು. ಬಿಗ್ ಒಂದು 100-200 ಪಾಯಿಂಟ್ ಅಪ್ ಆಗ್ಲಿ ಡೌನ್ ಆಗ್ಲಿ ಇಲ್ಲ, ಫ್ಲಾಟ್ ಓಪನಿಂಗ್ ಅಂತ ಹೇಳ್ತೀವಿ. ಪ್ಲಸ್ ಒಂದು 10-15 ವರೆಗೂ ಮಾರ್ಕೆಟ್ ಚಾಪಿ ಚಾಪಿ ಇರುತ್ತೆ. ಅಂದ್ರೆ ನೋಡಿ, ಇದನ್ನ ಸೈಡ್ ವೇಸ್ ಅಂತ ಕರಿತೀವಿ, ಆ ತರ ಇರುತ್ತೆ ಮಾರ್ಕೆಟ್. ಹಾಗಾದ್ರೆ ಯಾವ ಲೆವೆಲ್ಸ್ ಬ್ರೇಕ್ ಆಗ್ಬೇಕು? ಎಸ್ ಫ್ರೆಂಡ್ಸ್, ನಾಳೆ ನೋಡೋಣ. ನಿಫ್ಟಿ ಅಲ್ಲಿ ಮೇಜರ್ ಆಗಿ 14,710. ಈಗ ಈ ಒಂದಪ್ಪು ಏನಾಗ್ತಾ ಇದೆ, ಇಲ್ಲಿ ಒಂದು ಬ್ರೇಕ್ ಬೀಳ್ಬೇಕಾಗಿತ್ತು, 640 ಬ್ರೇಕ್ ಇದೆ. ಮತ್ತೆ ಇದೇನಾದ್ರೂ ಕಂಟಿನ್ಯೂಷನ್ ಆಯ್ತಂದ್ರೆ 710 ಅನ್ನೋದು ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಆ 710 ಬ್ರೇಕ್ ಮಾಡ್ಲಿಲ್ಲ ಮಾರ್ಕೆಟ್ ಅಂದ್ರೆ ಅಗೇನ್ ಮಾರ್ಕೆಟ್ ಡೌನ್ ಕಡೆ ಬರ್ತಾ ಇದೆ ಅಂತ ಅರ್ಥ. ಸೊ 710 ನ ಕ್ರಾಸ್ ಮಾಡ್ತು ಅಂದ್ರೆ 710 ಇಂದ 760-810 ಓವರ್ ಆಲ್ ನಾಳೆ ಮಾತಾಡೋದಾದ್ರೆ 710 ಅನ್ನೋದಕ್ಕೆ ವೆರಿ ಇಂಪಾರ್ಟೆಂಟ್ ಕೊಡಿ. 710 ನಿಮ್ಗೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಡಿಸಿಷನ್ ಮಾಡೋದು. ಯಾವಾಗ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಅಪ್ ಟ್ರೆಂಡ್ ಕಡೆ ಹೋಗ್ತಾ ಇದೆ ಅಂದ್ರೆ 710 ಅನ್ನೋದು ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಡೌನ್ ಕಡೆ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಇಮಿಡಿಯೇಟ್ ಆಗಿ 600 ಅನ್ನೋದು ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಒಂದ್ಸರಿ 600 ನ ಬ್ರೇಕ್ ಮಾಡ್ತು ಅಂದ್ರೆ ಅಗೇನ್ ಮಾರ್ಕೆಟ್ ಇವತ್ತಿನ ಲೋ ಏನಿತ್ತು 420-430 ರೇಂಜ್, ಆ ರೇಂಜ್ ಗೆ ಮತ್ತೆ ಮಾರ್ಕೆಟ್ ಬರುವಂತ ಮೊಮೆಂಟಮ್ಸ್ ಇದೆ. ಹಾಗಾಗಿ 600 ಬ್ರೇಕ್ ಆಯ್ತು ಅನ್ಕೊಳ್ಳಿ, ಇವತ್ತು ಅಷ್ಟೇ ಮಾರ್ಕೆಟ್ ಅಲ್ಲಿ 600 ಇಂದ 530-570 ಏನಿದೆ, ದಟ್ ಇಸ್ ಅ ಸಪೋರ್ಟ್. ನಾಳೆ ಮಾರ್ಕೆಟ್ ಅಲ್ಲಿ ಒಂದು ಸರಿ 600 ಬ್ರೇಕ್ ಆಯ್ತು ಅಂದ್ರೆ 560-520 ಇಮಿಡಿಯೇಟ್ ಆಗಿ ಮಾರ್ಕೆಟ್ ಬಂದ್ಬಿಡುತ್ತೆ. ಅದು ಕ್ರಾಶ್ ಆಯ್ತು ಅಂದ್ರೆ ಅಲೋನ್ ಮಾರ್ಕೆಟ್ ಅಲ್ಲಿ 490-420 ವರೆಗೂ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ಏನಾದ್ರು ಮಾರ್ಕೆಟ್ ಅಲ್ಲಿ ನಮ್ಗೆ ಅಗೇನ್ ಈ ಒಂದು ರೇಂಜ್ ಅಲ್ಲಿ 600 ಇಂದ 560 ಬಿಲೋ ಇತ್ತು ಅಂತ ಹೇಳಿದ್ರೆ ಅಗೇನ್ ಮಾರ್ಕೆಟ್ ಫುಲ್ ಡೌನ್ ಟ್ರೆಂಡ್ ಅಂತಾನೆ. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಇದ್ದೀರಾ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ದೀರಾ, ಸ್ವಲ್ಪ ಹೋಲ್ಡ್ ಮಾಡಿ ನಿಮ್ ಕ್ಯಾಪಿಟಲ್ ಇಟ್ಕೊಂಡು ಯಾವ್ದೆಲ್ಲ ಸ್ಟಾಕ್ಸ್ ನೀವು ಮಾಡ್ಬೇಕು ಅಂತಿದ್ದೀರಾ, ನಿಫ್ಟಿನೇ ಕ್ರಾಶ್ ಆಯ್ತು ಅನ್ಕೊಳ್ಳಿ 13,500 ವರೆಗೂ. ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಲ್ಲಾ ಕಂಪನೀಸು ಚೀಪ್ ಆಗಿ ಸಿಗುತ್ತೆ, ಅವಾಗ ಬೈ ಮಾಡಿ. ಸೊ ರೈಟ್ ಫ್ರೆಂಡ್ಸ್, ನಾನು ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀನಿ. ಇನ್ನು ಲೈವ್ ಅಲ್ಲಿ ನಿಮ್ಗೆ ಏನಾದ್ರೂ ಆಕ್ಷನ್ ತಗೊಳ್ಬೇಕು, ನಿಫ್ಟಿ ಯಾವ ಕಾಲ್ ತಗೋಬೇಕು, ಯಾವ ಪುಟ್ ತಗೊಳ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ವಾಟ್ಸ್ಆಪ್ ಮಾಡಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ. ಹಾಗೆ ನಾಳೆ ಸರ್ ಅಡಾನಿ ಪೋರ್ಸ್ ಏನಾಗ್ಬೋದು ಸರ್, ನಾಳೆ ಅದ್ರಲ್ಲಿ ಏನಾದ್ರು ಮೂಮೆಂಟಮ್ ಸಿಗುತ್ತಾ ಅಂತ ಹೇಳಿದ್ರೆ, ಎಸ್ ನೋಡಿ, ಇವತ್ತು ಪ್ರೊಟೆಕ್ಟ್ ಅಂತ ಏನಿದೆ ಕಾಣಿಸ್ತಾ ಇದೆಯಾ, ಇವತ್ತು ಮಾರ್ನಿಂಗ್ ಅಲ್ಲಿ ನಾವು ಈ ಪಾಯಿಂಟ್ ಇಂದ ಕಾಲ್ ನ ತಗೊಂಡಿದ್ವಿ, ಇಲ್ಲಿಂದ ಇಲ್ಲಿಗೆ ಕಾಲ್ ಎಕ್ಸಿಟ್ ಮಾಡಿಸಿದ್ವಿ. ಇಲ್ಲಿ ತಗೊಳ್ಬೇಕಾದ್ರೆ ಒಂದು 65-68 ರೂಪಾಯಿ ತಗೊಂಡು 80 ರೂಪಾಯಿಗೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡ್ವಿ. ಅಗೇನ್ ಮಾರ್ಕೆಟ್ ಅಲ್ಲಿ ನೋಡಿ, ಒಂದೇ ಸರಿ ಕ್ರಾಶ್ ಆಯ್ತಾ ರಿಸಲ್ಟ್ ಬಂದಾಗ ಇಸ್ ದ ಪಾಯಿಂಟ್, ಇದೇನೆ ಆಗೋದು. ನಾನು ನಿಮ್ಗೆ ಇವಾಗ ಅಡಾನಿ ಪೋರ್ಸ್ ಒಂದು ಲೆವೆಲ್ ಕೊಟ್ಟಿದ್ದೀನಿ, ನೀವು ಗೊತ್ತಿಲ್ಲದೆ ಏನಾದ್ರು ಇಲ್ಲಿ ತಗೊಂಡ್ರಿ ಅನ್ಕೊಳ್ಳಿ, ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗ್ಲಿಲ್ಲ ರಿಸಲ್ಟ್ ನೆಗೆಟಿವ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಇದೇ ತರ ಬಿದೋಗುತ್ತೆ, ನೀವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ.
ರಿಸಲ್ಟ್ ಸ್ಟಾಕ್ ಅದಕ್ಕೆ ವೆರಿ ಕೇರ್ಫುಲ್. ಸೊ ಆಪ್ಷನ್ ಮಾಡೋರು ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಯಾವ ಸ್ಟ್ರೈಕು ಎಷ್ಟಕ್ಕೆ ಎಂಟ್ರಿ ಎಕ್ಸಿಟ್ ಬೇಕು ಅಂದ್ರೆ ನಮ್ಮ ಒಂದು ಲೈವ್ ಸೆಷನ್ಗೆ ಅಟೆಂಡ್ ಮಾಡಿ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ. ಸೊ ರೈಟ್ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಯಾವಾಗೂ ರಿಸ್ಕ್ ಇದ್ದೇ ಇರುತ್ತೆ, ರಿಸ್ಕ್ ಮಾಡಿ. ಹಾಗಾಗಿ ಯಾರೆಲ್ಲ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಓ ನಿನ್ನೆ ಮಾಡಿದ್ರೆ ಪ್ರಾಫಿಟ್ ಬರ್ತಾ ಇತ್ತು, ಇವತ್ ಮಿಸ್ ಮಾಡ್ದಂತ ರಿಗ್ರೆಟ್ ಅಲ್ಲಿ ಯಾವಾಗೂ ಟ್ರೇಡ್ ಮಾಡಬೇಡಿ. ಸ್ಟಾಕ್ ಮಾರ್ಕೆಟ್ ಇವತ್ತಲ್ಲ, ಸೊ ಇನ್ನ 100 ವರ್ಷ ಆದ್ರೂ ಇರುತ್ತೆ, 100 ವರ್ಷ ಹಿಂದೇನೋ ಇತ್ತು. ನೀವು ಕಲ್ತ್ಕೊಂಡು ನಿಮ್ಮ ಕಷ್ಟಪಟ್ಟರು ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಪ್ರಾಫಿಟಬಲ್ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ.